ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗಂತ ನೋಡಿ ಫ್ರೆಂಡ್ಸ್ ಆ ಟೈಮ್ ಆಗಲಿಗೆ ಐದು ಗಂಟೆ ಆಗ ಹೋಗ್ಬಿಡ್ತೀರಿ ಆಗಲಿಗೆ ಮತ್ತು ಇವರು ನಾವೀಗ ಅಷ್ಟೊತ್ತಿ ಅಂದಿಗೆ ಹೋಗ್ಬೇಕಪ್ಪ ಅಂತ ನಮ್ಮ ಅಷ್ಟ ಅಂತಂದ್ರೆ ನಮ್ಮ ನಸ್ರು ನಮ್ಮ ದೊಡ್ಡ ಅಪ್ಪನ ಬಂದ್ರೆ ಹಂಗಂತ ಮತ್ತು ಚಹಾ ಮಾಡಿದ್ರಿ ಮತ್ತೆಲ್ಲರೂ ಕೂತ್ಕೊಂಡು ಚಾ ಕುಡಿದೀವಿ ರೀ ಕುತ್ಕೊಂಡ್ರ ಇನ್ನೋರು ನಮ್ಗೆ ಆಗಲಿ ಟೈಮ್ ಆಗ್ಬಿಟ್ಟೈತ್ರಿ ಈಗ ಅಂಗಡಿ ಹೋಗೋದು ಹಂಗಾಯ್ತು ಅಮ್ಮಾಯಿನಂದ್ರು ಹೋಗೊಂಬಾರ್ವ ನಾವು ಅಂತಂದ್ರೆ ನಡಿಮ್ಮ ಹೋಗೋಣ ಅಂತ ಹೇಳಿದ್ರಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚೀನಿ ಫೋನ್ ಹಚ್ಚೀನಿ ಎತ್ತಲಿಲ್ಲ ರೀ ಅವರು ಮತ್ತೆ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ತೊಗೊಂಡೋಗಿ ಇಟ್ಟು ಬರೋಣ ಅಂಗಡಿ ಇವೆಲ್ಲ ರೀ ಈಗ ನೋಡ್ರಿಪ್ಪ ಹೋಗಕತ್ತೀರಿ ನೋಡ್ರಿ ನಾವು ಅಂಗಡಿ ಅಷ್ಟ್ರೀ ನಸ್ರನ್ನ ಬರ್ತೀನಿ ಅಂದಲಮ್ಮ ಅರಿಪ್ಪ ನಸ್ರ ಅಪ್ಪನ ಬರ್ತೀನಿ ಅಂದ ನೋಡಿ ಹ್ಞೂ ಬಂದಾನ ಇಲ್ಲ ಹ್ಞೂ ಬನ್ರಿ ಬಾ ಬನ್ರಿಪ್ಪ ಇಲ್ಲಿ ನೋಡ್ರಿ ಇವಾಗ ಒಣ ಬಾಂಗ್ಳ ಬೇಕಾಯ್ತ್ರಿ ಇವತ್ತು ಮತ್ ತೊಗೊಂಬಂದಿರಿ ತೊಗೊಂಬಂದು ನೋಡ್ರಿ ಒಣ ಬಂಗ್ಳಾ ಅಂತ ಅದ ನೋಡ್ರಿ ಉಪ್ಪಿನ ಬಾಂಗ್ಳ ರೀ ಆ ಅಮ್ಮಗಂತ ಉಪ್ಪಿನ ಬಂಗಡ ಇರಬೇಕ್ರಿ ಪಲ್ಯಾರ ಇಲ್ಲ ಸುಟ್ಟದ ಬಾಂಗ್ಳಾರ ಮತ್ತೆ ಜಿಂಗಿ ಬೇಕಾಯ್ತ್ರಿ ಅವನು ತಗೊಂಬಂದಿ ಮೊದಲ ಒಣ ಮೀಣೆಲ್ಲ ಹಚ್ಚಿದ್ದೀವಿ ನಾವು ಮತ್ತೆ ಇವು ನಿನ್ನೆ ಆದಂಗೆ ಆ ಅಂತ ಮತ್ತೆ ಹೋಗಿ ಇವತ್ತು ತಗೊಂಬಂದಿರಿ ಹಾಕಿ ಬಂದು ಏನ್ ಮಾಡ್ಬೇಕು ಮಲ್ಲ ಮೀನ ಬಂದ ಅಂತ್ರಿ ಎಲ್ಲಿ ಬಂದ್ರಿ ಇಲ್ಲಿ ಸೆಂತಿ ಒಳಗೆ ಬಂದವ ಅಂತನ್ರೀ ಹೆಂಗೆ ಬಂದದ್ರಿ ಹಾ ಹಾ ಕೇಳ ತಗೊಬಲ್ರಿ ಕಲಂಗಣ್ಣ ಕಲಂಗ ನನ್ ಬಾಳ ದಿನಾಗಿದ್ದೆಲ್ಲ ತಗೊಂಡ್ಬರ್ತೀನಿ ನೋಡ ಇಲ್ಲ ನೋಡ್ರಿ ಇಪ್ಪತ್ತು ರೂಪಾಯಿ ಕೊಂದಂತೀ ನಾವ್ ಒಂದ್ ತಗೊಂಡ್ರಿ ಚಿಪ್ಪೋಗ್ರಿ ಚೂ ಅದಾವ್ರಿ ಮತ್ ಅದ ರೀ ಒಂದ್ ತಗೊಂಡಿ ನಮ್ಮ ನಸ್ರನ್ ತಗೊಂಡಾಡ್ರಿ ಇಲ್ಲದಾಡ್ರಿ ಹಂಗಾಗ ಕರ್ಕೊಂಡೋಗನ್ರಿ ಅಕ್ಕಿಗ ಒಂಟ್ಲ ಏನ್ರಿ ಎಷ್ಟ್ ತಗೊಂಡ್ಬಂದಿ ನೀನ್ ಕಲಂಗ್ರಿ ನಾಕ ತಗೊಂಡೋಗ ಇವ ತಗೊಂಡ ಮತ್ ನಾವು ತಗೊತೀವಿ ಬೇಕಾನದ ಒಂದ ಅಲ್ಲ ತಗೊಂಡೋಗೆ ತಗೊಂಡ್ಬರ್ತೇವ ಆಮೇಲೆ ಹೌದು ಬೇರೆ ಕಡೆ ಗೊತ್ತೈತಿ ತಗೊಂಡ್ ಗೊತ್ತಾಯ್ತಿನಗ ಬಂದ್ರೆ ಸಾಕು ಇದು ಬಂದ್ರೆ ಸಾಕು ವ್ಯಾಪಾರ ಆದ್ರ ಸಾಕು ಮೀನ್ ಆದ್ರ ಸಾಕಿರ್ತ ಆಯ್ತಾ ಬಾಯ್ ನಮ್ಮ ನಮ್ಮತ್ ನೋಡ ಹಕ್ಕ ಹೋಗಳ ಕೆಂಪದಮ್ಮ

ಅಡ್ವರ್ಟೈಸ್ಮೆಂಟ್ ಮಾಡಂದ್ರೆ ಅದನ್ನ ಹಾಕೊಂಡು ಮಾತೆಲ್ಲ ಕೇಳ್ಕೊ ತೊಕೊಳ್ಕೊಂಬಿಟ್ಟಿದ್ರಿ ಇವ್ರು ಮತ್ತೆ ನಾನು ಬಂದು ಎಲ್ಲ ಕಸ ಹೊಡೋದು ಆಮೇಲೆ ಕಡೆ ಕರೆದಕ್ಕೆ ಈಗ ಬಾರ್ವಾ ದೀಪಾ ನಾನು ಮತ್ತೆ ಚಾ ತೊಗೊಂಡೋಗಿ ಟೈಮ್ ಮಾತಾಗಲಿ ಅಂತೇಳಿ ಇವಾಗ ಚಾ ತಗೊಂಡು ನಾವು ಒಂದು ಕಲಂಗಡಿ ಏನು ತೊಗೊಂಡಿದ್ದಲ್ರ ನೋ ಬಂದಿಲ್ರಿ ಮನಿಗೆ ಅಲ್ಲೇ ಇಟ್ಟು ಬಂದಿನಿ ಇನ್ನೊಂದು ತಗೊಂಡು ಬಂದ್ರೆ ಎಲ್ಲರಿಗಾಗ್ರಿ ಅದು ಇವಂತ ತಗೊಂಡ್ಬಂದಿಂದ್ರೆ ಇಟ್ಟಿಟ್ಟು ಇಟ್ಟಾಗತ್ತೆ ಅದು ಅದಕ್ಕೆ ಚಲೋ ಅನ್ಸಂಗಿಲ್ಲ ಅಂತಂದು ಅಮ್ಮ ಆಮೇಲೆ ತಗೊಂಬರಂತ ಇನ್ನೊಂದು ಅಂದ್ರೆ ಹಂಗಾದ್ರೆ ಇದು ಒಂದು ಇಲ್ಲೇ ಇರಲಿ ಮನ್ ಹಾ ತಗೊಂಡೈತೆ ಅಮ್ಮ ಅಲ್ಲೇ ಬಂದೈತೆ ಅದನ್ನ ಕಲಂಗ್ ಹಣ್ಣು ಇಪ್ಪತ್ ರೂಪಾಯ್ಕು ಒಂದ್ ಕಲಂಗ್ ಹಣ್ಣು ತಗೊಂಡಾರಲ್ಲ ಅಂತ ಹ್ಮ್ ಸಿರಿ ಬಂದ್ ಖುಷಿಗೆ ತಗೊಂಡಿವಿರಿ ನಾವು ಇನ್ನೊಂದು ತಗೋಬೇಕ್ರಿ ಅಲ್ಲಿ ಕಲಂಗಡಿ ಹಣ್ಣು ಹಂಗಾಗಿ ಇಟ್ಟು ಬಂದಿನಿ ಅದನ್ನ ಅಲ್ಲೇ ಇನ್ನೊಂದು ಕಲ್ಲಂಗಡಿ ತಗೊಂಡು ಅಮ್ಮ ಮೊದಲು ಚಹಾ ಕೊಟ್ಟು ನಾನು ಚಹಾ ಕುಡ್ತೀನಿ ನಾನು ತಿಳಿ ಅಂದ್ರೆ ಬಹಳ ಬಾಳ ನುಸಿ ಇವತ್ತ ಹೋಗಿ ಒಂದ್ ಸ್ವಲ್ಪ ಚಾ ಕುಡುದ್ ನಾನು ಅಮ್ಮ ಕಡೆ ಹೋಗಿ ಕಲ್ಲಂಗಡಿ ಹಣ್ಣು ತಗೊಂಡು ಮನೆಗೆ ಬರ್ತೀನಿ ಈಗ ಚಾ ತೊಗೊಂಡು ಮನೆಗೆ ಹೋಗಿ ಇದು ಹೋಗನ್ರಿ ಅಂಗಡಿಗೆ ಹೋಗನ್ರಿ ಅಮ್ಮ ಇಷ್ಟ ಗಾಡಿ ಓಡಾಕ್ ಹತ್ತಾರ ಇವತ್ತು ಚಕ್ಕ ಗಾಡಿ ಓಡಾಕ ಆ ಕಡೆ ರೋಡ್ ಬಂದ್ ಮಾಡ್ಯಾರನ್ರ ಅಲ್ಲಿದು ಹಾಂ ಧಾರವಾಡ ರೋಡು ಸಿದ್ಧಾಪ ಸಿದ್ಧ ಮಠದ ಜಾತ್ರೆ ಐತಲ್ರಿ ಹಾಂ ಅದ್ಕ ಅಲ್ಲಿ ಬಂದ್ ಮಾಡಿದರಮ್ಮ ಎಷ್ಟೊತ್ತು ಆತ್ರಿ ಈಗ ಗಾಡಿ ಓಡಾಡಕತ್ತ್ರಿ ಇಲ್ಲಿ ಚಕ್ಕ ಇಲ್ಲ ಇಷ್ಟು ಓಡಾಡ್ತಿದ್ದಿಲ್ಲ ರೀ ಹಾಂ ಹೌದ್ ಹೌದ್ರಿ ಬಂದ್ ಮಾಡ್ಬಿಕ್ ನೋಡ್ರಿ ಅಲ್ಲಿ ಈ ಹಿತ್ಕಂತಲ್ಲೂ ಗಾಡಿ ಈ ಕಡೆ ಬರಕತ್ತೋ ಆ ಕಡೆ ಬರತ್ತೀ ಇಲ್ಲಿ ನೋಡ್ರಿ ನಾವು ನಾನ್ ಅರ್ಶಿ ಹೋಗಿ ಮೂರ್ ಕಲಂಗಡಿ ತಗೊಂಡ್ರಿ ದೊಡ್ಡ ದೊಡ್ಡ ತಗೊಂಬಂದಿ ಮೈಸಲಾ ಹರ್ಷೆ ಮಸ್ತ್ ದೊಡ್ ವರ್ಷಾಡ್ರಿ ಎಲ್ಲ ಇದ್ರಾಗಿನ ಇದ್ರಾಗಿನ ಚಿಂತರಿ ನಾವ್ ತಿಂದಿವಂತ್ರಿ ಅರಿಪಾ ಎಲ್ಲಿ ಹೋಗಿದ್ರಿಮ ಸಣ್ಣ ಪಾಪ ಲಾಲಿ ಲಾಲಿಪಾಪ್ ತಿನ್ನಾಕತ್ತೀಯಲ್ಲ ಇಬ್ರು ಕೂಡ ತಿನ್ನಾಕತ್ತಿರ ಎಲ್ಲಿ ಕೊಟ್ರ ಚಿಕನ್ ಚಿಕ್ಕನ್ತಾರ ಹಾ ಚಲೋ ಆತ್ ಬಿಡುವ ನನಗೊಂದು ಅಜ್ಜಿ ನೀ ಸಣ್ಣ ಪಾಪ ಅಶಿ ಹಾಕೊಂಡ್ ತಿಂತ ನೋಡ ಮಕ್ಳಂಗ ನನ್ರಿ ದೊಡ್ಡ ದೊಡ್ಡದಮ್ಮ ಇವು ಅವು ಹತ್ತು ರೂಪಾಯಿ ಕೊಂದು ಕೊಡಕತ್ತಾರ ನೋಡ್ರಿ ಕಲಂಗಡಿ ನೋಡ್ರಿ ಮರ್ಸಿ ಹೆಂಗೆ ಮಾಡ್ಕೊಂಡ್ರಿ ಅಂದ್ ಬಂದೀಗ ಅಂಗೈಗಿಂತ ಬಂದಿರಿ ಅರಿಪ್ಪ ನೀ ಮಾಡ್ತಿದ್ದೀಗ ಅರಿಪಾ ಅಂದ್ ಕಲಂಗಡಿ ನಾವು ಅರಿಪ್ಪ ಎಲ್ಲಿ ಬರ್ತೀನಿ ನಾ ಇಸ್ಕೊಳಂಗೂ ಇಲ್ಲ ಇವಾಗ ಅಂಗಡಿ ಹೋಗನ್ರಿಪ್ಪ ನಾನು ಸ್ವಲ್ಪ ಕಲನ್ ಹಣೆ ತಿಂದೆ ಕಲನ್ ಹಣ್ಣು ತಿಂದು ಅನ್ನೋಕೆನಾ ಅಲ್ಲಿ ಅಂಗಡಿ ಈ ಕಡೆ ಒಂದಿಷ್ಟು ತಿನ್ಬಿಟ್ಟಿದ್ದೆ ನಮ್ಮ ಮರ್ಷಿಯಲ್ಲಿ ತಗೊಂಬರದ್ ಹೋಗಂದ್ರೆ ಆಗಲಿ ಅಲ್ಲೇ ಹೊಡೆದ್ಬಿಟ್ಟರಿ ಈಕೆ ಹಿಡಿದವನು ಒಂದು ಮೂರು ತೋಟ ಮಾಡಿಲ್ಲ ರೀ ಅಲ್ಲೇ ಒಂದು ಅರ್ಧ ತಿಂದ್ಬಿಡಲ್ಲ ನಮ್ಮ ರೀ ಮತ್ತು ಅಲ್ಲೇ ನಾವು ಒಂದು ಸ್ವಲ್ಪ ಮತ್ತು ಇಲ್ಲಿ ಮನೆ ನಮ್ಮ ಮರಿಷ್ಯಾಗ ಹಣ್ಣು ಅಂದ್ರೆ ಭಾಳ ಇಷ್ಟ ರೀ ಪೈಕಿಗೆ ಈ ಹಣ್ಣು ಅಂತ ಹೇಳಿದ್ರೆ ಯಾವ ರೀತಿ ಥರ ಹೇಳಿರಲ್ರಿ ಹಣ್ಣರಿ ಹಂಗಾರಿಕೆ ಹೊಡೆದಿದ್ದ ಹೊಡೆದ ಚಕ್ಡಿ ರೀ ನಾನು ಇದು ಬೈದ ಮೇಲೆ ಕೊಟ್ಲು ತಿಂದಿರಿ ತಿಂದು ಇವಾಗ ಮತ್ತು ಟೈಮ್ ಆಗಲಿ ಇವಾಗ ಒಂಬತ್ತು ಗಂಟೆ ಹಾಕೊಂಡು ಬಂದು ಯಾಕೋ ಇವತ್ತು ಸಂಜೆಕ್ಕಿಂತ ತನ್ನಿ ಒಂದು ಸ್ವಲ್ಪ ಜಾಸ್ತಿ ನೋವು ಸಾಕತೈತ್ರಿ ಹೋಗಿ ಅಮ್ಮ ಕಡೆ ಗುಳಿಗೆ ತೊಗೋರಿ ಇಸ್ಕೊಂಡು ಡಿಸ್ಕೊಂಡು ರೀ ಒಂದು ಅರ್ಧ ಗುಳಿಗೆ ಈಗ ಅಂಗಡಿ ಹೋಗ ಇಲ್ಲಿ ನೋಡಿರಿ ಇವಾಗ ನಾನು ಅಂಗಡಿ ಬಂದೆ ರೀ ಅಂಗಡಿ ಬಂದು ಒಣ ಮಿನದೆಲ್ಲ ಕಟ್ಟಿಟ್ಟೆ ಈಗ ಆಸಿಪ್ಪ ಒಂದು ಹೋದ ರೀ ಈಗ ಹರ್ಷಿಯಾಗ ನನಗೊಂದು ಆಲ್ರೆಡಿ ರೆಡಿ ಆಗೈತಿ ನಮ್ಮ ನೀರು ಪೂನ ಚಿನ್ರಿ ಅವ್ರು ಬಂದ್ರಂದ್ರೆ ಸ್ವಲ್ಪ ಹೊರಿಸ್ಬೇಕು ರೀ ಅವಗೆಲ್ಲ ಅವ್ರೆಲ್ಲ ಹಾಕೊಂಡ್ಬಿಡ್ತಾರೆ ಒಮ್ಮಕ್ಳೆ ಒಜ್ಜಾಕೆವು ಅವ್ರಿಗೆ ಹೋಲ್ಸ್ಬಿಟ್ಟು ಆಮೇಗಡೆ ನಾವು ತೊಗೊಂಡು ಹೋಗ್ವ್ರಿ ಅಮ್ಮ ರಾಜಶ್ರೀ ಅನ್ನೋರು ಕಮೆಂಟ್ ಮಾಡ್ಯಾರಮ್ಮ ಅವ್ರಿಗೆ ಇಲ್ದಂಗೆ ಆಗೈತೆ ಆಗೈತಂತ್ರಿ ಅವ್ರ ಮನೆಯವರು ಗೋರ್ಮೆಂಟ್ ಜಾಬ್ ಕೆಲ್ಸ ಟ್ರೈ ಮಾಡಾಕತ್ತಾರೀ ಅವರು ಅವ್ರಿಗೆ ಮನಃಶಾಂತಿ ಇಲ್ದಂಗ ಆಗೈತ್ರಿ ನನ್ಗೆ ನನಗೆ ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸ್ರಿ ಪ್ಲೀಸ್ 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 ಅಂತ ಹಾಕ್ಯಾರಪ್ಪ ಅಪ್ಪ ಅವ್ರಿಗೆ ಆಶೀರ್ವಾದ ಅವ್ರಿಗೆ ಏನ್ ಚಿರ್ತಿ ಮಾಡ್ಬೇಡಾನೋ ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ದೀಪ ಹತ್ತಿ ಮನ್ಯಾಗ ಹಚ್ಚಿ ಹೋಗಿ ಹನ್ನೊಂದ್ ದಿವ್ಸ ದಿಪ್ಪಾ ಹಚ್ತಾನ ಎಲ್ಲಾ ಶಾಂತಿ ಆಕತಿ ಅವ್ರ ಮನ್ಯಾಗ ಆಧಾರ ಹಚ್ಕು ತೀರ್ಥ ಕುಡಿಯೋನು ಕುಡಿದ್ರ ಎಲ್ಲಾ ಚೊಕ್ಕ ಅರಾಮ್ ಆಕತಿ ಆದ್ ಕೂಡ ನಮ್ಗೆ ಹೇಳೋಣ ಏನ್ ಚಿರ್ತಿ ಮಾಡ್ಬೇಡನವ್ರ ಅರಾಮಕ್ಕ ದೇವ್ರಸ್ತಿ ಆಕತಿ ಮನ್ಸಿಗೆ ಶಾಂತಿ ದೇವ್ರ ತೀರ್ಥ ಕುಡಿಯೋನ ಆಧಾರ ಹಚ್ಕ ಆರಾಮ್ ಆಕತಿ ಅವ್ರಿಗೆ ಏನ್ ಮನ್ಸಿಗೆ ಬಾಳ್ ನೆಮ್ಮದಿ ಆಕತಿ ಹ ದೇವ್ರ ಆಶೀರ್ವಾದ ಐತಿ ದೇವ್ರ ದಯ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಆಯ್ತು ರೀ ಜಿಂಗಿ ಜಿಂಗಿಗೆ ನೋಡಮ್ಮ ಜಿಂಗಿಗೆ ಕೊಡ್ರಿ ಕಟ್ ಹಾ ಓ ಇಲ್ಲ ರೀ ಇದ್ರಾಗದ್ರಿ ಈ ಗಂಟೆ ಅಗದವ್ರಿ ಜಿಂಗಿರಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ಮನೆಯವ್ರು ಬಂದ್ರ ಹೋಗನ್ರಿ ಮನಿಗೆ ಈಗ ನೋಡ್ರಿಪ್ಪ ಪಾ ಮನೆಗೆ ಬಂದಿರಿ ನಾವು ಮನೆಗೆ ಬಂದು ಆರಿಪ ತೊಳಿತಾಡ ಅವನ್ನೆಲ್ಲ ಮೀನದ್ದು ಎಲ್ಲ ಸಾಮಾನ ರೀ ನಮಗೆ ತೊಗೊಂಡ್ಬರ ಮಟ್ಟ ಅಂದ್ರೆ ಎರಡು ಹಂತೆಯಲ್ಲೇ ಸ್ಟಾಪ್ ಹೊಡೆದು ಬರ್ತೀವಿ ನಾವು ಇನ್ನೂ ಅಮ್ಮ ಬಂದಿಲ್ಲ ರೀ ಈಗ ಅವ್ರಿಗೆ ಕುಂದಿಸಿ ಬಂದು ಒಂದು ಹಂತಲ್ಲಿ ಕುತ್ಕೊಂಡಿವ್ರಿ ಅಲ್ಲಿದ್ದ ಸುಸ್ತ ಆಗ್ಬಿಡತ್ರಿ ಅಲ್ಲಿದ್ದ ಬರ ಮಟ್ಟ ಅಂದ್ರೆ ಸೋತಂಗೆ ಸೋತಂಗ ಅಲ್ಲಿ ಅಲ್ಲೊಂದು ಸ್ವಲ್ಪ ಒಂದು ಕಟ್ಟಿಗೆ ಕುಂತೀವಿ ರೀ ಮತ್ತೆ ಮುಂದಕ್ಕೆ ಅವ್ರು ಮತ್ತೊಂದು ಕಟ್ಟಿ ಐತಿರಿ ಅಲ್ಲಿ ಅಮ್ಮನ ಕುಂದ್ರಿಸಿ ಬಂದುಬಿಡ್ತೀನಿ ರೀ ನಾನು ಬರ್ತಾರೆ ಅಮ್ಮ ಇಲ್ಲೇ ದರ್ಗಾ ಕಡೆ ಐತಿರ ಅದಿಲ್ಲ ಅವ್ರು ಕುತ್ಕೊಂಡು ಬರ್ತಾರೆ ಅಷ್ಟು ದಿಬ್ಬ ಅದಂಗ ಆಕೈತಿರಿ ಹೊತ್ಕೊಂಡು ಒಜ್ಜಿ ಒಂದು ಹೊತ್ಕೊಂಡಿರ್ತೀವ್ರಿ ಬರಮಟ್ಟಂದ್ರೆ ರಗಡ್ ಆಗ್ಬಿಡ್ತೀವಿ ಎರಡು ಅಂತ ಸ್ಟಾಪ್ ಹೊಡ್ದು ಬಂದು ಮನೆ ಮುಡ್ತೀವ್ರಿ ನಾವು ಮತ್ತು ನೋವು ಅಂತ ರೀ ಕಣ್ಣರ ಚೆಕ್ ಮಾಡ್ಸ್ಕೊಂಡ್ ಬಾ ಅಂತ ಹಾಕತ್ತಾರ ಅಮ್ಮ ರೀ ಗುಳಿಗೆ ಅಂತ ತೊಗೊಂತೀ ಅಂತಾರೆ ಮತ್ತೆ ಎಲ್ಲಿ ಕಣ್ಣಿಗೆ ಇದು ಬಂತಪ್ಪ ಅನ್ನಂಗೆ ಅನಿಸೈತ್ರಿ ಅವ್ನು ಅಂಕರ ಏನು ನೋಡ್ರಿ ಏನ್ರ ಏನ್ರ ಒಂದು ಏನರ ಒಂದು ಮಾಡ್ಕೊಂಡು ತಿಂತೀಪಾ ನಾವು ಏನು ರೀ ಇದೈತೆಪ್ಪ ಅಂತ ಅಂದ್ರೆ ಏನರ ಒಂದು ತಲೆ ಭಾಳ ಅಂದ್ರೆ ಭಾಳ ರೀ ಒಂದು ಮೂರು ನಾಲ್ಕು ದಿನ ಆಚು ನಾನು ಡೇಲಿ ಒಂದು ಅರ್ಧ ಅರ್ಧ ಗುಳಿಗೆ ಗುಳ್ಗಿ ತೊಳಾಕತೀನಿ ನೀವು ಇಂದ್ರಿ ಆಗಿನ ಪೂರ್ತಿ ಕಷ್ಟ ಕಡಿಮೆ ರೀ ಮತ್ತು ಯಾವ ರೀತಿ ಅದೇ ರೀತಿ ನಾ ಆಕತ್ತ ಬಿಡತ್ರಿ ಈ ಕಣ್ಣು ತೆಗಂಗಾಗ್ ನೋಡ್ರಿ ನನಗೆ ಅಷ್ಟು ಇಂಥ ಎಲ್ಲಾನು ಸಾಕತ್ ಬಿಟ್ಟವ್ರಿ ಅಮ್ಮ ಹೇಳ್ದಂಗೆ ಇದನ್ನ ತೋರಿಸಿ ಬರೋಕ್ರಿ ಆದ್ರೆ ಈಗ ಹೋಗಂಗಿಲ್ಲ ಇನ್ನೊಂದು ಎರಡು ಮೂರು ದಿನ ಹೋಲ್ರಿ ಹೋಗಿದ ಮೇಲೆ ನೋಡ್ತೀನಿ ಅವಾಗ ಹೋಗಿ ತೋರಿಸ್ಕೊಂಡ್ಬರೋದು ಅದನ್ನ ಕಣ್ಣು ಹೋಗಿ ಚೆಕಪ್ ರೀ ಯಾಕಂದ್ರೆ ಮೊಬೈಲ್ ಒಂದು ನೋಡೋದು ಒಂದು ಜಾಸ್ತಿ ಆಗೈತೆ ರೀ ಈಗ ಮತ್ತೆ ಮೊದಲಂತೂ ಮೊಬೈಲೇ ಹಿಡಿದಿದ್ದಿಲ್ಲ ಬಿಡ್ರಿ ಮತ್ತೆ ಅದ್ರಾಗ ಇನ್ನೇನೈತಿ ಈಗ ಮತ್ ಮೊಬೈಲ್ ಇಲ್ಲ ಅಂದ್ರೆ ಏನೋ ಒಂದು ಬೊಲಾಗಿ ಕೂಸ್ ಕಾಕೊಂಡಂಗೆ ಅದಂ ಹಾಕೈತ್ರಿ ಮೊಬೈಲ್ ಒಂದು ಐದು ನಿಮಿಷ ಕೈಯಾಗಿರ್ಲಿಲ್ಲ ಅಂತ ಹೇಳಿ ಒಂದು ಐದು ನಿಮಿಷ ಇಲ್ಲ ಅಂತ ಹೇಳಿ ಅಯ್ಯೋ ಏನೋ ಕಾಕೊಂಡಾಗ ಇದೆಯಲ್ಲ ಅನ್ನಂಗ ಅನಸ್ತೈತ್ರಿ ಏನ್ರ ಫೋನ್ ಮನಿ ಒಳಗ್ ಬಿಟ್ಟೇನ ಇಲ್ಲಿ ಮಠ ಹೋಗಿದ್ನಿ ಅಂತ ಇಲ್ಲೇ ಹೋಗಿರ್ತೀನಿ ಅಯ್ಯೋ ಏನೋ ಬಿಟ್ ಬಂದಿ ಅಯ್ಯೋ ಗಪ್ಪ ಮೊಬೈಲ್ ಅಯ್ಯೋ ಮೊಬೈಲ್ ಬಿಟ್ ಬಂದಿನಿ ನೋಡು ಮತ್ತ ವಾಪಸ್ ಬರ್ತೀನಿ ರೀ ಆದಂಗ ಅದಂ ಮೊಬೈಲ್ ಮೊಬೈಲಿಗೆ ನಾನು ಅಡಿಟ್ ನನಗೆ ಮೊಬೈಲ್ ಅಡಿಟ್ ಅನ್ ಅಂತಾರಲ್ರಿ ಹತ್ಕೊಂಡಂಗೆ ಹಾಬಿಟ್ಟು ರೀ ಇಬ್ರು ನಾವು ಹಂಗಾಗೈತಿ ಮತ್ತು ನೋಡೋದು ಜಾಸ್ತಿ ಆಗೈತಿಲ್ಲ ರೀ ಮತ್ತು ಹಂಗೇನು ರಾಗಿ ಏನಾರ ಆಗಿದ್ದೀರಿ ಮತ್ತು ಕಣ್ಣು ಪಣ್ಣಿ ಏನರೂ ಸಾಕತ್ತಿದ್ದವ್ರು ಹೋಗಿ ಚೆಕಪ್ ಮಾಡ್ಸ್ಕೊಂಡು ಬಂದ್ರೆ ರೀ ಏನು ಎಂತ ಅನ್ನೋದು ಹೋಗ್ತೀನಿ ರೀ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ಅಂದ್ರೆ ಗುರ್ತಾಗತ್ತೆ ರೀ ಅವ ಜೋಡಿ ಶೇರ್ ಮಾಡ್ಕೊತೀನಿ ರೀ ಏನು ಎಂತ ಹೇಳಂದ್ರೆ ಆದ್ರೆ ಈಗ ಸದ್ಯಕ್ಕಂತೂ ಹೋಗಂಗಿಲ್ಲ ರೀ ಗುಳಿಗೆ ತೊಗೊತೀನಿ ರೀ ಗುಳಿಗೆ ತೊಗೊಂಡು ಏನರ ಸ್ವಲ್ಪ ಊಟ ಮಾಡಿ ಗುಳಿಗೆ ತೊಗೊಂಡು ಮಧ್ಯಾಹ್ನನ ಲೇಟಾಗಿ ಊಟ ಮಾಡ್ತೀವಿ ಎರಡೂವರೆ ಮೂರು ಗಂಟೆಗೆ ಊಟ ಮಾಡ್ತೀವಿ ಇವತ್ತು ಬೆಳಿಗ್ಗೆ ನಾಷ್ಟ ಇದ್ದಿಲ್ಲ ಏನಿಲ್ಲ ರೀ ಹಂಗಾಗಿನೂ ಆ ತಲೆನೂಸಿರ್ತಾವ್ರಿ ಓಟದ್ದು ಒಂದು ಹಿಟ್ಟ ಏನು ಹೆಚ್ಚು ಕಡಿಮೆ ಆತಂದ್ರೆ ತೆಲುಸ್ತಿರ್ತಾವೆ ಅದಕ್ಕನ ಬಿಡಮ್ಮ ಅಂತಂದಿರಿ ನಾನು ನನ್ನ ಅಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೊಂಡು ಅಮ್ಮ ಏನಂದ್ರೆ ಹೋಗಿ ಚೆಕ್ ಮಾಡ್ಸ್ರ್ ಕೊಮ್ಮೆ ಅಂತಂದ್ರೆ ಆಯ್ತು ಬಿಡಮ್ಮ ಅಂತಂದು ಹೇಳಿದೆ ರೀ ಮತ್ತೆ ಫ್ರೆಂಡ್ಸ ಒಬ್ಬರು ನನಗೆ ಕಮೆಂಟ್ ಮಾಡ್ಯಾರೀ ಅವ್ರ ಏನು ಪಾಪ ಒಂದು ಹತ್ತು ದಿನ ಆತಂತ್ರಿ ಜ್ವರ ಕೆಮ್ಮು ನೆಗಡಿ ಕಡಿಮೆನ ಆಗೋಲ್ತ್ರಿ ನಮ್ಗೆ ನೀವು ದೇವ್ರಿಗೆ ಬೇಡಿಕೊರಿ ಅಂತಂದು ಯಾರು ಬೇಡ ಅಂತಾರೆ ಇಪ್ಪ ಎಲ್ಲರಿಗೂ ಆರಾಮಾಗಲಿ ಅಂತ ಅಂದು ನಾನು ದೇವ್ರಲ್ಲಿ ಬೇಡ್ಕೊಂತೀನಿ ರೀ ಆರಾಮಾಗುತ್ತೆ ಏನು ಚಿಂತೆ ಮಾಡೋಕೋಗ್ಬೇಡ್ರಿ ನಾರ್ಮಲ್ ಇರ್ತಾವೆ ರೀ ಕಡಿಮೆ ಆಗ್ಬಿಡ್ತು ಈಗ ಬೇಸ್ಗೆ ಎಲ್ರಿ ಹಾಗಾಗಿ ಎಲ್ಲರಿಗೆ ಹಂಗ ಆಗತಿ ರೀ ಈಗ ನೋಡ್ತಿರ್ಲಿಲ್ಲ ರಿಷಿಯಾಗೂ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಹುಳಿ ಆತು ತಿಂದಳಪ್ಪಾ ಅಂತ ಆಕೆ ಈಗ ಆ ಥರ ಆಗ್ತದೆ ಈಗ ಸ್ವಲ್ಪ ಬೇಸ್ಗೆ ಒಳಗೆ ಹಂಗೆ ಅನಿಸ್ತೈತಿ ರೀ ಏನಿಲ್ಲ ಕಡಿಮೆ ರೀ ಮತ್ತಿ ಇನ್ನೊಬ್ಬರು ಕಮೆಂಟ್ ಮಾಡೋರಿ ನಮ್ಗೆ ಚಿಕನ್ನು ಎಷ್ಟು ಚೆನ್ನಾಗಿ ಮಾಡೋದನ್ನು ಹೇಳ್ಕೊಟ್ರಿ ನೀವು ನಮ್ಗೆಲ್ಲ ಅದನ್ನ ಬೆಂಡದಂಗಿತ್ತು ಚಿಕನ್ ಇವಾಗಿಲ್ಲರಿ ನೀವು ಹೇಳ್ಕೊಟ್ಟಿದ್ಮೇಲೆ ಭಾಳ ಚೆನ್ನಾಗಿ ಬರೋಕೈತೆ ಅಂತ ಹೇಳಿ ಥ್ಯಾಂಕ್ ಯು ರೀಪಾ ಆಮೇಲೆ ಮಟನ್ ಮಾಡೋದನ್ನು ನಮ್ಗೆ ಹೇಳ್ಕೊಡ್ರಿ ಅಂತಂದು ಹೇಳಿರಿ ಮಟನ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕುಕ್ಕರ್ನೊಳಗೆ ಹಾಕಿಬಿಡ್ತೀವಿ ರೀ ಕುಕ್ಕರ್ನೊಳಗೆ ಹಾಕಿ ಖಾರ ಇದು ಅರ್ಶಿನ ಪುಡಿ ಉಪ್ಪು ಸ್ವಲ್ಪ ನೀರು ಹಾಕಿ ನಾವು ಕುದಾಯಿಡ್ತೀವಿ ರೀ ಮೊದಲ ಕುದಿಯೋಕಿಟ್ಟು ಆಮೇಲೆ ಕಡೆ ಒಗ್ಗರಣೆ ಕೊಡುವಂತೀರಿ ಮಸಾಲೆ ಗೀಸೈಲೆಲ್ಲ ಇದು ಮಾಡಿ ಯಾಕಂದ್ರೆ ಜಲ್ದಿ ಅಲ್ರಿ ಅದು ಆ ರೀತಿ ಮಾಡಿಬಿಡ್ತಿಲ್ಲ ಕುಕ್ಕರ್ನೊಳಗಾ ಅದೊಂದು ಎರಡು ಸಿಟಿ ಮಾಡಿಸ್ಕೊತೀವಿ ಮೊದ್ಲರಿ ಕುದು ಅಂತ ಹೇಳಿ ಎಲ್ಲ ಮಸಾಲೆ ಗೀಸೈಲೆ ಎಲ್ಲ ಹಾಕಿ ಮತ್ತೊಂದು ಸೀಟಿ ಮಾಡಿಬಿಡ್ತೀರಿ ಮಟನ್ ಪಲ್ಯೆ ಮಟನ್ ಬಗ್ಗೆ ಮಟನ್ ಪೈ ಪಲ್ಯ ಬಗ್ಗೆ ಭಾಳ ತೆನೆಗಿಡ್ಸ್ಕೊ ರೀ ಯಾಕಂದ್ರೆ ನಾನು ತಿನ್ನಂಗಿಲ್ಲ ಅಲ್ರಿ ಅದನ್ನ ನಾನು ಆ ರೀತಿ ಮಾಡಿಬಿಡ್ತೀನಿ ರೀ ಅದನ್ನ ಮಟನ್ ರೀ ಎಲ್ಲ ಕುಕ್ಕರ್ನಾಗ ಹಾಕಿ ಮೊದಲು ಒಂದು ಅರ್ಶಿನ ಪುಡಿ ಉಪ್ಪು ಹಾಕಿ ಕುದಿಸ್ತೀನಿ ರೀ ಒಂದೆರಡು ಮೂರು ಸಿಟಿ ಮಾಡ್ತೀನಿ ಆಮ್ಯಾಗೆ ಮತ್ತೆಲ್ಲ ಮಸಾಲೆ ಖಾರ ಗೀರೆ ಎಲ್ಲ ಹಾಕಿ ಅದನ್ನು ಹುಳಿ ಹಿಂಡಿ ಸ್ವಲ್ಪ ಮತ್ತೊಂದು ಎರಡು ಸಿಟಿ ಮಾಡಿಸ್ಬಿಡ್ತೀನಿ ಮಟನ್ ಪಲ್ಯ ಆ ರೆಡಿ ಮಾಡಿಬಿಡ್ತೀನಿ ರೀ ಅಂದ್ರೆ ಅಷ್ಟು ಹಂಗೆ ನೀವು ನೋಡಿರಿ ಮತ್ತು ಹಂಗೆ ಮಾಡಿರಿ ಚಲೋ ರೀ ಮತ್ತು ಭಾಳ ತನಕ ಕುದಿಸ್ತೀವಿ ಅಂತೇಳಿ ನಾವು ಚಿಕನ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿರಿ ಮತ್ತು ಫ್ರೆಂಡ್ಸ ಒಂದು ಇದ್ದಿದ್ದು ಇಲ್ಲದ್ದೆಲ್ಲ ಬಡವ್ರ ಸುತ್ತಾನೆ ಕಷ್ಟ ಇಟ್ಟಿರ್ತಾನ್ರಿಪ್ಪ ದೇವರು ಹೇಳಿ ಬಿಟ್ಟಂಥ ವಿಡಿಯೋ ಆಗಿರ್ಬೋದು ಆಮೇಲೆ ಕಡೆ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ ಏನು ಅಂತ ಹೇಳಬೇಕು ರೀ ಅಂತಂದಾಗ ಆ ವಿಡಿಯೋ ಬಿಟ್ಟಾಗನು ಎರಡು ವಿಡಿಯೋಕ್ಕೂ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಕಳಿಸಿದ್ರಿ ಫ್ರೆಂಡ್ಸ ಲೈಕ್ ಕಳಿಸಿದಿರಿ ನಿಮ್ಮ ಅನಿಸಿಕೆ ಹೇಳಿದಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಆಕತೈತಿ ನನಗೆ ನನ್ನ ವಿಡಿಯೋ ಎಲ್ಲವೂ ಅದೇ ರೀತಿ ನೋಡಬೇಕು ಅಂತ ನನಗೆ ಆಸೆ ರೀಪ್ಪ ಅದ ಒಂದು ಖುಷಿ ಅದ ನಾನು ಹಿಂಗೆ ಬಿಡ್ತೀನಿ ರೀ ವಿಡಿಯೋ ಆಮೇಲೆ ಕಡೆ ಹೋಗಿ ನಾನು ದೇವ್ರಿಗೆ ಬಿಡ್ಕೊಂಬರ್ತೀನಿ ರೀ ನನಗೆ ಅಂತ ಹೇಳ್ತೀನಲ್ರಿ ನಾನು ದೇವ್ರ ಮೇಲೆ ಅಂದ್ರೆ ಭಾಳ ಅಂದ್ರೆ ಭಾಳ ಭಕ್ತಿರಿ ನನಗೆ ಮತ್ತು ಹಂಗಾಗಿ ದೇವ್ರ ನೋಡಂಗಿಲ್ಲಲ್ರಿ ನಾವು ದೇವ್ರ ಎದ್ದು ರೀ ಏನು ಮಾಡಬೇಕು ಏನು ಮಾಡಬೇಕಂತಂದ್ರೆ ನಿಮ್ಮಂಥರ ಮನಸ್ನೇ ಹಾಕಿ ಅದನ್ನೆಲ್ಲ ನನಗೆ ಏನು ಇದು ಮಾಡಬೇಕು ಅದನ್ನೆಲ್ಲ ಮಾಡೋಕಚ್ತಾನೆ ರೀ ನಾನು ವಿಡಿಯೋ ನೋಡೋಕೆ ಹಚ್ಚೇನ್ರಿ ಮತ್ತು ದೇವ್ರ ರೀಪಾ ದೇವ್ರ ನಂಬ್ಬಿಟ್ಟಿನಿ ನಾನು ಒಂದು ಕಷ್ಟದಿರಲಿ ಸುಖದಿಲ್ರಿ ಎಲ್ಲ ಅಲ್ಲಿ ದೇವ್ರ ಮುಂದೆ ನಾನು ಬಂದ್ಬಿಡ್ತೀನಿ ರೀ ಹಾಗಾಗಿ ದೇವ್ರು ನನ್ನ ಕೈ ಬಿಡೋಂಗಿಲ್ಲ ಅಂತ ನನ್ನ ನಂಬಿಕೆ ನನಗೈತಿ ಫ್ರೆಂಡ್ಸ ನಾನು ಇನ್ನೊಮ್ಮನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ದೇವ್ರು ನಂಬ್ತೀನಿ ರೀ ಆದರೆ ದೇವ್ರು ನೋಡಿಲ್ಲ ನಿಮ್ಮ ರೂಪದಲ್ಲಿ ರೀ ನಾನು ಅಷ್ಟೇ ರೀ ನನಗಿದೇ ಸಪೋರ್ಟ್ ಇರಲ್ರಿ ನಿಮ್ಮದು ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸ ನಿಜವಾಗ್ಲಿ ನಾನು ಇವಾಗ ಎರಡೂ ವಿಡಿಯೋ ಒಂದು ಬೆಳಿಗ್ಗೆ ಬಿಟ್ಟೇನು ರೀ ಒಂದು ಸಾಯಂಕಾಲ ಬಿಟ್ಟಿದ್ದೆ ರೀ ಭಾಳ ಅಂದ್ರೆ ಭಾಳ ಜನ ನನಗೆ ಭಾಳ ಸಪೋರ್ಟ್ ಮಾಡಿರಿ ಭಾಳ ಚಂದ ನೋಡಿರಿ ಭಾಳ ಜನ ಕಮೆಂಟ್ ಕಳಿಸಿರಿ ಲೈಕ್ ಮಾಡಿರಿ ಇದೇ ರೀತಿ ಎಲ್ಲ ವೀಡಿಯೋಕ್ಕೂ ಇರಲಿ ಅಂತ ಅಂದ್ರೆ ನಾನ್ ನಿಮ್ಮಲ್ಲಿ ರೀ ಇವತ್ತು ಮನೆಯೊಳಗ ಫ್ರೆಂಡ್ಸ ಚಿಕನ್ ಮಾಡಿರಿ ಆದ್ರೆ ನಾನು ನನ್ನ ಮಗ ಚಿಕನ್ ತಿನ್ನಂಗಿಲ್ಲ ಎರಡು ತತ್ತಿ ತರಿಸರ ಅಮ್ಮ ಆಮ್ಲೆಟ್ ಹಾಕ್ಬಿಡ್ತೀನಿ ರೀ ಎರಡನ್ನು ಅವಂಗೊಂದು ನನಗೊಂದು ಬರೀ ಫ್ರೆಂಡ್ಸ ಎಲ್ಲರೂ ಊಟ ಮಾಡನ್ರಿ ಕಿನ್ಸರ್ ಸೊಪ್ಪು ರೊಟ್ಟಿ ತತ್ತಿ ಆಮ್ಲೆಟ್ ರೀ ನಂದು ಊಟ ರೆಡಿ ನೀನು ಹ್ಞೂ ಊಟ ಮಾಡಿದೆ ಊಟ ಮಾಡಿದೆ ಅಮ್ಮ ಈಗ ನೋಡ್ರಿ ನಂದು ಊಟ ಆತ್ರಿ ಊಟ ಮಾಡಿ ನನ್ನ ಮೇಲೆ ಬಂದರಿ ಮತ್ತು ಊಟ ಮಾಡೋಷ್ಟು ಟೈಮ್ಗೆ ಅಂತಂದ್ರೆ ಮತ್ತೊಂದೆರಡು ಕಮೆಂಟ್ ಬಂದ್ರಿ ಶ್ವೇತಾ ಪಟ್ಟನ್ದ ಅಂಥೇಳ ಅವರು ಕಮೆಂಟ್ ಮಾಡ್ಯಾರೀ ಆಂಟಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ರೀ ಅಂತ ಹೇಳಕತ್ತಾರೆ ಅವರು ಥ್ಯಾಂಕ್ ಯು ಸೋ ಮಚಮ್ಮ ನಾವು ನಿಮ್ಮ ನೋಡಿಗೆ ಬಂದೀವಲ್ರಿ ನಮ್ಮಂಥ ಭಾಗ್ಯಶಾಲಿನ ಯಾರಿಲ್ಲ ಅಂತ ಅನ್ಕೊತೀವ್ರಿ ಮತ್ತು ನನ್ನ ಮಗಳಿಗೆ ಒಂದು ಹಾಯ್ ಹೇಳ್ರಿ ಅಂತ ಹೇಳಿರಿ ನೀವು ಹೆಸರು ಕಳಿಸಿದ್ ಭಾಳ ಖುಷಿ ಆಕಿತ್ತು ರೀ ನನಗೆ ಆದರೂ ನಮ್ಮ ಕಡೆಯಿಂದ ಅವರಿಗೆ ಹಾಯ್ ಅಂತ ಹೇಳ್ರಿ ನೀವು ನೀವ್ರಿ ಅವ್ರಿಗೆ ಇಲ್ಲ ಅವ್ರು ನನ್ನ ವೀಡಿಯೋ ನೋಡಕತ್ತಂದ್ರೆ ನಿಮ್ಗೆ ಹಾಯಮ್ಮ ನೀವು ಹೆಂಗದಿರಿ ನೀವು ಆರಾಮದಿರಿ ಅಂತ ಅನ್ಕೊತೀನಿ ನಾವು ಆರಾಮದೀವಿ ನೋಡಿರಿ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸ್ತ ನನ್ನ ಚಾನಲ್ ಹಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಲೈಕ್ ಕೊಡ್ದಂತ ಮರ್ಯಕನ ಹೋಗಬೇಡ್ರಿ ಮತ್ತು ನಂದು ಫೇಸ್ಬುಕ್ ಪೇಜ್ ಓಪನ್ ಆಗೈತೆ ಅಂತೀನಿ ಫ್ರೆಂಡ್ಸ ಅಲ್ಲಿನೂ ಹೋಗಿ ನೀವು ಫಾಲೋ ಮಾಡಿರಿ ನನ್ನ ವಿಡಿಯೋ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ